ನನಗಂತೂ ಸ್ಯಾಟರ್ಡೆ ನಾನು ತುಂಬ ಬಿಸಿ ಇದ್ದೆ, ಬ್ಲಾಗ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಸಂಡೇ ಇವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ಟಾರ್ಟ್ ಮಾಡಿರಲಿಲ್ಲ. ಇವಾಗ ಸ್ವಲ್ಪ ಫ್ರೀ ಆಯಿತು. ಸೊ ಸಂಜೆ 6 ಗಂಟೆ ಆಗಿದೆ, ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಗುರು ಪೌರ್ಣಿಮಾ ಬೇರೆ. ಸೊ ನಿಮಗೆಲ್ಲರಿಗೂ ಹ್ಯಾಪಿ ಗುರು ಪೌರ್ಣಿಮಾ. ಇವತ್ತು ನಾನು ಯಾಕೆ ಬಂದಿದ್ದೀನಿ ಅಂದರೆ, ಗುರು ಪೌರ್ಣಿಮಾ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಗೂಗಲಲ್ಲಿ ಮಾಡಿ ನೋಡಿ ತಿಳ್ಕೊಂಡೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಗುರು ಪೌರ್ಣಿಮಾ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಎರಡು ರೀಸನ್ಗಳು ಹೇಳಿದ್ದೀನಿ. ಒಂದು ಟ್ರೆಡಿಷ್ನಲ್ ರೀಸನ್, ಒಂದು ಸೈಂಟಿಫಿಕ್ ರೀಸನ್. ಟ್ರೆಡಿಷ್ನಲ್ ರೀಸನ್ ನೋಡಿದ್ರೆ, ಶ್ರೀಕೃಷ್ಣ ವಿದ್ಯಾಭ್ಯಾಸಕ್ಕೋಸ್ಕರ ವೇದವ್ಯಾಸರ ಹತ್ರ ಹೋಗಿರ್ತಾರೆ. ಅವ್ರದ್ದು ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಎಲ್ಲ ಶಿಷ್ಯಂದಿರು ಮತ್ತೆ ಬರುವಾಗ ಗುರುದಕ್ಷಿಣೆ ಅಂತ ಏನಾದರೂ ಒಂದನ್ನು ಕೊಟ್ಟು ಬರ್ತಾ ಇರ್ತಾರೆ. ಬಟ್ ಶ್ರೀಕೃಷ್ಣ ಏನೂ ಕೊಟ್ಟಿರಲ್ಲ, ಅವರು ಸುಮ್ಮನೆ ನಿಂತಿರ್ತಾರೆ. ವೇದವ್ಯಾಸರಿಗೆ ಗೊತ್ತಿರುತ್ತೆ ಶ್ರೀಕೃಷ್ಣ ಒಂದು ದೈವ ಸ್ವರೂಪಿ ಅಂತ. ಬಟ್ ಆದ್ರೂ ಅವರು ನೋಡಿ ಸುಮ್ಮನೆ ಮುಗುಳ್ನಾಗ್ತಾರೆ. ಅದನ್ನು ನೋಡಿದ ಕೃಷ್ಣ ಮತ್ತೆ ವೇದವ್ಯಾಸರ ಹತ್ರ ಹೋಗಿ ಮಹಾಭಾರತ ಮತ್ತು ಭಗವದ್ಗೀತೆಯಲ್ಲಿರುವ ಒಂದು ಅಪಾರ ಜ್ಞಾನನ ಗುರುದಕ್ಷಿಣೆ ಅಂತ ಹೇಳಿ ವೇದವ್ಯಾಸರು ಕೊಡ್ತಾರೆ. ಆ ದಿನ ವೇದವ್ಯಾಸರ ಹುಟ್ಟುಹಬ್ಬ ಅಂತಿರುತ್ತೆ, ಪ್ಲಸ್ ಅವತ್ತು ಆಷಾಢ ಹುಣ್ಣಿಮೆ ಆಗಿರುತ್ತೆ. ಸೊ ಅದಕ್ಕೆ ಅವತ್ತಿಂದ ಈ ದಿವಸನ ಗುರು ಪೌರ್ಣಿಮಾ ಅಂತ ಮಾಡ್ತಾರೆ. ಅದೇ ನಾವು ಸೈಂಟಿಫಿಕಲ್ ಬಂದರೆ, ಸೈಂಟಿಫಿಕಲ್ ರೀಸನಿಗೆ ಬಂದರೆ, ಗುರುಗಳು ನಮ್ಮ ಅಂಧಕಾರವನ್ನು ತೊಲಗಿಸ್ತಾರೆ, ಅಂದರೆ ಡಾರ್ಕ್ನೆಸ್ನ ಹೋಗ್ಲಾಡಿಸ್ತಾರೆ ಅಂತ ಹೇಳ್ತಾರೆ. ಅದೇ ಥರ ಪ್ರತಿ ತಿಂಗಳು ಹುಣ್ಣಿಮೆ ಬರುತ್ತೆ, ಆದರೆ ಈ ಆಷಾಢ ಹುಣ್ಣಿಮೆಯಲ್ಲಿ ಮಾತ್ರ ಚಂದ್ರ ತುಂಬ ಬೆಳಕನ್ನು ಬೀರ್ತಾನೆ, ಅಂದರೆ ತುಂಬ ಪವರ್ಫುಲ್ ಆಗಿರ್ತಾನೆ. ಹಾಗಾಗಿ ಅಂಧಕಾರನ ಹೋಗಿಸೋ ಗುರುಗಳಿಗೆ ಅಂತ ಹೇಳಿ ಇಬ್ಬರೂ ಒಂದೇ ಹೋಲಿಕೆ ಅಂತ ಹೇಳಿ ಗುರು ಪೌರ್ಣಿಮಾ ಅಂತ ಮಾಡ್ತಾರೆ. ಸೊ ಇದನ್ನು ನಾನು ಗೂಗಲಲ್ಲಿ ನೋಡಿದ್ದು, ನನಗೂ ಮುಂಚೆ ಗೊತ್ತಿರಲಿಲ್ಲ. ಇದನ್ನು ಹಿಂದೂ, ಸಿಖ್ಸ್ ಮತ್ತು ಬುದ್ಧಿಸ್ಟ್ ಸೆಲೆಬ್ರೇಟ್ ಮಾಡ್ತಾರೆ. ಹಿಂದೂಸು ರಾಯರು ಮತ್ತು ಸಾಯಿಬಾಬಾಗೆ ಅಂತ ಈ ಡೇನ ಡೆಡಿಕೇಟ್ ಮಾಡಿ ಅವ್ರಿಗೆ ಪೂಜೆ ಮಾಡ್ತಾರೆ. ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆಯಲ್ಲಿ ಏನೂ ಮಾಡಿಲ್ಲ, ಒಂದು ದೇವಸ್ಥಾನಕ್ಕೆ ಇಲ್ಲೂ ಹೋಗ್ಲಿಕ್ಕಾಗಿಲ್ಲ. ಹೋದ ವರ್ಷ ಆದ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ, ಬಟ್ ಈ ವರ್ಷ ಡ್ಯೂ ಟು ಸಮ್ ರೀಸನ್ಸ್ ಹೋಗ್ಲಿಕ್ಕಾಗಲಿಲ್ಲ. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಮನೆಯಲ್ಲಿ? ಸ್ವೀಟ್ ಕೆಲವರು ಸ್ವೀಟ್ಸ್ ಎಲ್ಲ ಮಾಡಿರ್ತೀರ, ಸೊ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಎಪಿಸೋಡಲ್ಲಿ ನಾನು ಒಂದು ಹಾಡು ಹಾಡ್ತೀನಿ, ಅದು ಗುರುಗಳಿಗೆ ಡೆಡಿಕೇಟ್ ಮಾಡ್ತೀನಿ. ಸೊ ಯಾವ ಹಾಡು ಹೇಗಿತ್ತು ಅಂತ ನೀವೇ ನೋಡ್ಕೊಂಬನ್ನಿ.
सांग के 100% जस्टिफिकेशन खंडित बिकॉज ओरिजिनल सांग हाड़ी एस पी डी सर मत चित्रान म्यूजिक बंद हंसलेखा सर मूवी बंद श्री मंजुनाथ इतना तुम फेवरेट सांग तुम मीनिंगफुल सांग ननकू तुम फेवरेट अद फस्ट ट्रई निे प्रेसेंटी निम्ल ऐनुम अनसिके अभिप्राय दयु कमेंट बॉक्स हाकि ಇದು ತುಂಬ ಟಫ್ ಸಾಂಗ್ ತುಂಬ ಸಂಗೀತ ಮ್ಯೂಸಿಕಲ್ ಬೇಸ್ ಸಾಂಗ್ ಇದು ನಾನು ಸಂಗೀತ ಕಲಿದಿರೋದ್ರಿಂದ ಸಣ್ಣ ಪುಟ್ಟ ತಪ್ಪು ಖಂಡಿತ ಇರುತ್ತೆ ಅದಕ್ಕೆಲ್ಲ ದಯವಿಟ್ಟು ಕ್ಷಮೆ ಇರಲಿ ನನ್ನ ಹಾಡು ಹೇಗೆ ಬಂತು ಅಂತ ನೀವೇ ಹೇಳಬೇಕು ಬಿಕಾಸ್ ನೀವೇ ನನ್ನ ಜಡ್ಜಸ್ ಇವಾಗ ಸೊ ಏನಾದ್ರು ತಪ್ಪುಗಳಿದ್ರೆ ಏನಾದರೂ ಸಜೆಷನ್ಸ್ ಇದೆ ಏನಾದ್ರು ಒಪಿನಿಯನ್ಸ್ ಇದೆ ಏನಾದ್ರು ಕರೆಕ್ಷನ್ಸ್ ಇದ್ರೆ ಖಂಡಿತ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದನ್ನು ಅಳವಡಿಸ್ಕೋತೀನಿ ನನ್ನ ಹಾಡು ಇವತ್ತಿನ ನನ್ನ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಇರಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಶೇರ್ ಇರಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ನಿಮ್ಮದೆಲ್ಲ ಸಪೋರ್ಟ್ ನನಗೆ ತುಂಬ 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 ಇಂಪಾರ್ಟೆಂಟ್ ಈಗ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ಹೋಮ್ ರೆಮಿಡಿ ಆಗಿರ್ಬೋದು ರೆಸಿಪಿ ಆಗಿರ್ಬೋದು ಅಥವಾ ನನ್ನ ಡೈಲಿ ರೂಟೀನ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಆಗಿರ್ಬೋದು ಬಟ್ ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಬಂದು ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಅಲ್ಲಿ ಬಂದು